ಪಂಚಾಯತ್ ಸದಸ್ಯರಾದ ಜಯಪ್ರಕಾಶ್ ಪದಿನಾರು ಅವರ ನೇತೃತ್ವದಲ್ಲಿ ಫ್ರೆಂಡ್ಸ್ ಕ್ಲಬ್ ಸೇಡಿಯಾಪು ಇದರ ಸಹಭಾಗಿತ್ವದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನ ಸೇಡಿಯಾಪು ಮೈದಾನದ ಬಳಿ ನಡೆಸಲಾಯಿತು. ರಸ್ತೆ ಬದಿ ಹೂವಿನ ಗಿಡಗಳನ್ನ ನೆಟ್ಟು ಪೋಷಿಸುವ ಪ್ರೇರಣೆ ನೀಡುವ ಮೂಲಕ ಸ್ವಚ್ಛ ರಸ್ತೆ ಪರಿಕಲ್ಪನೆಗೆ ಮುನ್ನುಡಿಯ ನೀಡಲಾಯಿತು. ಈ ಸಂದರ್ಭದಲ್ಲಿ ಕೋಡಿಂಪಾಡಿ ಶಾಲೆಯ ಸಹಶಿಕ್ಷಕಿ ಪದ್ಮಾವತಿ ವಿಗೌಡ, ಉದ್ಯಮಿ ಬಶೀರ್ ಹಾಜಿ ಅನಿಲಕೋಡಿ, ಉದ್ಯಮಿ ಜೋಕಿಂ ಮಿನೇಜರ್ಸ್ ಸೇಡಿಯಾಪು, ಸೇಡಿಯಾಪಿನ ನಿವೃತ್ತ ತೋಟಗಾರಿಕಾ ಇಲಾಖೆ ಅಧಿಕಾರಿ ಗಣೇಶ್ ಹೆಗ್ಡೆ, ಉದ್ಯಮಿ ವಾಸಪ್ಪಗೌಡ ಸೇಡಿಯಾಪು, ಫ್ರೆಂಡ್ಸ್ ಕ್ಲಬ್ನ ಚಂದ್ರಶೇಖರ್ ಕುಲಾಲ್ ಸೇಡಿಯಾಪು, ಫ್ರೆಂಡ್ಸ್ ಕ್ಲಬ್ ಗೌರವ ಸಲಹೆಗಾರರಾದ ರಾಘವೇಂದ್ರ ಆಚಾರ್ಯ, ಗೌರವ ಸಲಹೆಗಾರರಾದ ಇಬ್ರಾಹಿಂ, ಜತೆ ಕಾರ್ಯದರ್ಶಿ ವಿನೋದ್, ಗಣೇಶ್ ಸೇಡಿಯಾಪು, ಸುನೀತ್ ನಾಯಕ್, ಕಾಪು ಗಂಗಾಧರ್ ಯಕ್ಷಗಾನ ಕಲಾವಿದರು ಸೇಡಿಯಾಪು, ಮಾಜಿ ಅಧ್ಯಕ್ಷರು ಅಶೋಕ್ ಪ್ರಭು ಸೇಡಿಯಾಪು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗಿಡ ಬೆಳೆಸಿ ನಾಡು ಉಳಿಸಿ ಎಂಬ ಕಾನ್ಸೆಪ್ಟ್ನೊಂದಿಗೆ ನಮ್ಮ ಈ ಫ್ರೆಂಡ್ಸ್ ಸೇಡಿಯಾಪು ಫ್ರೆಂಡ್ಸ್ ಕ್ಲಬ್ನವರು ಮಾಡಿರುವಂತಹ ಕಾರ್ಯ ಉತ್ತಮವಾದದ್ದು. ಈ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಈ ರೀತಿ ಗಿಡವನ್ನು ಪ್ರತಿಯೊಬ್ಬರು ಒಂದು ಗಿಡವನ್ನು ನೆಡುವುದರ ಮೂಲಕ ನಮ್ಮ ಈ ಪರಿಸರವನ್ನು ಸಂರಕ್ಷಣೆ ಮಾಡಬಹುದು, ಪರಿಸರ ನಾಶವನ್ನು ಉಳಿಸಬಹುದು. ಸ್ವಚ್ಛ ಪರಿಸರ ಸ್ವಚ್ಛ ಗಾಳಿ ನಮಗೆ ಸಿಗಬೇಕಾದ್ರೆ ಪ್ರತಿಯೊಬ್ಬರು ಗಿಡ ನೆಡುವುದರ ಮೂಲಕ ಈ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಪರಿಸರದಲ್ಲಿ ಕಸ ಹಾಕುದ ಹೆಚ್ಚಿನ ಜನರು ವೆಹಿಕಲ್ ಅಲ್ಲಿ ಬರುವಾಗ ಕಸವನ್ನು ಬಿಸಾಡಿ ಹೋಗ್ತಾರೆ, ಅದನ್ನು ತಡೆಗಟ್ಟುವ ಒಂದು ಮಾದರಿ ಹೇಳಿದ್ರೆ ಇದನ್ನು ನೋಡಿದಾಗ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ. ಇಲ್ಲಿ ನಾವು ಹಾಕೋದು ಬೇಡ, ಮುಂದೆ ಹೋಗುವಂತಾದ್ರು ಮುಂದೆ ಹೋಗ್ತಾರೆ. ಆ ಒಂದು ಆಲೋಚನೆಯನ್ನು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಜಯಪ್ರಕಾಶ್ ಪದಿನಾರವರು ಆಲೋಚಿಸಿ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ಯಶಸ್ವಿಯಾಗಲಿ ಅಂತ ನಾವೆಲ್ಲರೂ ಆಶಿಸುತ್ತಾ ಇಲ್ಲಿ ಯಾರು ಸ್ವಚ್ಛತೆಯನ್ನು ಹೆಚ್ಚಾಗಿ ಕಾಪಾಡುವುದಕ್ಕೆ ಪ್ರಯತ್ನಿಸೋಣ. ನಮ್ಮ ಪರಿಸರವನ್ನು ಸ್ವಚ್ಛತೆ ಇಡುವ ಒಂದು ಕಾರ್ಯಕ್ರಮದ ಬಗ್ಗೆ ಆಲೋಚನೆ ಮಾಡಿದಾಗ ಎಲ್ಲ ಪರಿಸರಗಳಲ್ಲಿ ಹೊರಗಡೆಯಿಂದ ಜನಗಳು ಕಸ ಹಾಕುವುದನ್ನು ನಾನು ತುಂಬ ಸಲ ಗಮನಿಸಿದ್ದೇನೆ. ಅದಕ್ಕೋಸ್ಕರವಾಗಿ ನಾವು ಇಲ್ಲಿ ಕಸ ಹಾಕಬೇಡಿ, ಹರಕೆ ಹೇಳಲಾಗುವುದು ಮೊದಲಾದ ಕೆಲವೊಂದು ಬೋರ್ಡ್ಗಳನ್ನು ನಾನು ಕೆಲವು ಕಡೆ ನೋಡಿದ್ದೇನೆ. ಆದರೆ ನಮ್ಮ ಆಲೋಚನೆ ಹೇಗೆಂದರೆ ಜನಗಳ ಮನಸ್ಸನ್ನು ಪರಿವರ್ತನೆ ಮಾಡಿ ನಮ್ಮ ಗ್ರಾಮವನ್ನು ಸ್ವಚ್ಛ ಇಡಬೇಕು ಎಂಬ ಕಾನ್ಸೆಪ್ಟನ್ನು ನಾನು ಮಾಡಿಕೊಂಡಿದ್ದೇನೆ. ಇದು ಹೇಗೆಂದರೆ ಇಲ್ಲಿಗೆ ಯಾರಾದರೂ ಕಸ ಹಾಕೋರು ಬಂದರೆ ಇಲ್ಲಿ ಜಾಗ ಚಂದ ಉಂಟು, ಅವರ ಮನಸ್ಸಿಗೆ ಬರಬೇಕು, ಇಲ್ಲಿ ನಾವು ಕಸ ಹಾಕಬಾರ್ದು. ನಮ್ಮ ಇಡೀ ಗ್ರಾಮವನ್ನು, ಇಡೀ ಜಿಲ್ಲೆಯನ್ನು, ಹಾಗೆ ಇಡೀ ರಾಜ್ಯವನ್ನು, ಇಡೀ ದೇಶವನ್ನು ಈ ಥರ ಸ್ವಚ್ಛ ಇಡುವ ಕಾರ್ಯಕ್ರಮ ಆಗಬೇಕೆಂಬ ಆಶಯದೊಂದಿಗೆ ನಾವು ಈ ಕಾರ್ಯಕ್ರಮಕ್ಕೆ ಕೈಜೋಡಿಸ್ತೇವೆ. ನಮ್ಮ ಹೇಗೆ ಪರಿಸರವನ್ನು ನಾವು ಒಳ್ಳೇದು ಮಾಡಬೇಕಂತೇಳಿ ನಾವು ಮೊದಲಿಂದಲೇ ಒದ್ದಾಡ್ತಾ ಇದ್ದೇವೆ. ಫ್ರೆಂಡ್ ಸರ್ಕಲಲ್ಲಿ ಕೂಡ ನಾವೆಲ್ಲರೂ ಸೇರಿಕೊಂಡು ಮಾಡಿದಂಥ ಒಂದು ಸೇಡಿ ಫ್ರೆಂಡ್ ಸರ್ಕಲ್, ಅವರ ಅಧ್ಯಕ್ಷತೆಯಲ್ಲಿ, ಜೆ ಪಿ ಗೌರವ ಅಧ್ಯಕ್ಷತೆಯಲ್ಲಿ ಅಥವಾ ನಮ್ಮ ಬಸ್ತಿ ಪ್ರತಿಯೊಬ್ಬರೂ ಇಲ್ಲಿ ಒಂದು ಈ ನಮ್ಮ ಸೇಡಿ ಫ್ರೆಂಡ್ ಸರ್ಕಲನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿಕೊಂಡು ಬಂದಿದ್ದಾರೆ. ಇವತ್ತು ನಮ್ಮ ಸೇಡಿಯಪ್ಪಲ್ಲಿ ಒಂದು ವನ ಮಹೋತ್ಸವ ಅಂದರೆ ಪರಿಸರದ ಬಗ್ಗೆ, ಪರಿಸರ ನಾವು ಒಂದು ಬೆಳೆಸಿಕೊಂಡು ಬಂದಿದ್ರೆ, ಎರಡು ಗಿಡವನ್ನು ನೆಟ್ಟು ಆ ಗಿಡವನ್ನು ಬೆಳೆಸಿದರೆ ಒಂದು ಮನೆಯನ್ನು ಉದ್ಯೋಗ ಮಾಡಿದಾಗೆ. ಜಯಪ್ರಕಾಶ್ ಬದಿನಾರ್ ಇವರು ಇದನ್ನು ಆಯೋಜಿಸಿದ್ದು ಭಾಳ ಒಳ್ಳೆಯದು ಅಂತ ಹೇಳ್ಬೋದು. ನಮ್ಮ ಕೋಡಿಂಬಾಡಿ ಶಾಲೆ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಕೂಡ ಆಗಲಿ, ಅವರೊಂದು ಮಾಡಿದಂಥ ಒಳ್ಳೆ ಒಳ್ಳೆ ಕೆಲಸಗಳನ್ನು ನಾನು ನಿಜಪೂರ್ವಕವಾಗಿ ನಾನು ನೋಡಿದ್ದೇನೆ. ನಮ್ಮನ್ನೆಲ್ಲರೂ ಸೇರಿಸಿಕೊಂಡು ಇಟ್ಟುಕೊಂಡು ಅವರೊಂದು ಈ ಕೆಲಸ ಮಾಡಿದ್ದು ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿದೆ ಅಂತ ಹೇಳೋದಕ್ಕೆ ನಾನು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಲು ಈ ಪೂರ್ವಕವಾಗಿ ಈ ಪರಿಸರ ಅಂದರೆ ಗಿಡ ನೆಡುವ ಕಾರ್ಯಕ್ರಮದ ಒಟ್ಟಿಗೆ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ.